ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಯಾರು ಯಾರಾಗ್ತಾರೆ ಅಪೋಸಿಷನ್ ಲೀಡರ್ ಕಳೆದ ಒಂದು ತಿಂಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿ ಎಮ್ ಆಗಿ ಡಿ ಸಿ ಎಮ್ ಆಯ್ಕೆ ಆಯಿತು ಸಚಿವರಾಯಿತು ಎಲ್ಲರಿಗೂ ಪೋರ್ಟ್ಫೋಲಿಯೋ ಆಯಿತು ಸರ್ಕಾರ ಒಂದೂವರೆ ತಿಂಗಳಾಗೇ ಹೋಯಿತು ಆದರೂ ಕೂಡ ಬಿ ಜೆ ಪಿಯಲ್ಲಿ ಅಪೋಸಿಷನ್ ಲೀಡರ್ ಆಯ್ಕೆ ಆಗಲಿಲ್ಲ ಯಾಕೆ ಇಷ್ಟೊಂದು ತಡ ಆಗ್ತಾಯಿದೆ ಅನ್ನೋದು ಚರ್ಚೆ ಆಗ್ತಾಯಿತ್ತು ಯಾರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಳಿಯಾಗಿ ಸರಿಯಾಗಿ ನಿಭಾಯಿಸ್ತಾರೆ ವಿರೋಧ ಪಕ್ಷದ ಸ್ಥಾನವನ್ನು ಯಾರು ನಿಭಾಯಿಸ್ತಾರೆ ಅನ್ನೋ ಒಂದು ಗೊಂದಲ ಇತ್ತು ಚರ್ಚೆ ಇತ್ತು ಸಾಕಷ್ಟು ಜನ ಆಕಾಂಕ್ಷಿಗಳು ಹೆಸರು ಕೇಳಿಬರ್ತಾ ಇತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಮಾಜಿ ಡಿ ಸಿ ಆರ್ ಅಶೋಕ್ ಮಾಜಿ ಡಿ ಸಿ ಎಂ ನಾರಾಯಣ ಅರವಿಂದ್ ಬೆಲ್ಲದ್ ಆಮೇಲೆ ಸುನಿಲ್ ಕುಮಾರ್ ಎಲ್ಲ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು ಯಾರು ಆಗ್ತಾರೆ ಅಪೋಸಿಷನ್ ಲೀಡರ್ ಅನ್ನೋ ಒಂದು ವಿಚಾರಕ್ಕೆ ಸೊ ನಾಳೆ ಫೈನಲ್ ಆಗುತ್ತೆ ನಾಳೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ಸಭೆ ಇದೆ ಈ ಸಭೆಯಲ್ಲಿ ಚರ್ಚೆ ಆದ ಬಳಿಕ ಅಂತಿಮವಾಗಿ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಈ ನಡುವೆ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹಾಗೂ ಅಶೋಕ್ ಸೇರಿದಂತೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ವಿಶ್ರಾಂತಿಯನ್ನು ಪಡೆಯೋಕ್ಕೆ ಬಂದಿದ್ದರು ವಿಶ್ರಾಂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರಿಲ್ಯಾಕ್ಸ್ ಮೂಡ್ದು ಅಶೋಕ್ ಅವರ ಬರ್ತ್ಡೇ ಹೀಗಾಗಿ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ವಿ ಸ್ವಲ್ಪ ಫ್ರೀ ಆಗಿದ್ವಿ ಅದಕ್ಕೆ ಬಂದಿದ್ದೀವಿ ಅಷ್ಟೇ ಇಲ್ಲೇನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ ರಾಜಕಾರಣ ಮಾತಾಡ ಮಾಡೋಕ್ಕೇನು ಬಂದಿಲ್ಲ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಸೊ ಸರ್ಕಾರಕ್ಕೆ ಚಾಟಿಯನ್ನು ಕೂಡ ಕೊಟ್ಟರು ಸರ್ ನಾ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತು ನಾವು ಮಾಡ್ತೀವಿ ನಾವೆಲ್ಲ ಒಟ್ಟಾಗೇ ಇದ್ದೀವಿ ವಿಪಕ್ಷ ನಾಯಕನ ಆಯ್ಕೆ ನಮಗೆ ಬಿಟ್ಟಿದ್ದು ಅದಕ್ಕೆ ಯಾಕೆ ಸರ್ಕಾರದ ಚಿಂತೆ ಯಾಕೆ ಸರ್ಕಾರ ಗ್ಯಾರಂಟಿಯನ್ನು ಮೊದಲು ಪೂರೈಸಲಿ ಅನ್ನೋ ಒಂದು ವಾಗ್ದಾಳಿಯನ್ನು ಬಸವರಾಜ ಬೊಮ್ಮಾಯಿ ಮಾಡಿದ್ರು ಅದೇ ರೀತಿ ಅಶೋಕ್ ಮಾತನಾಡಿ ನಾಳೆ ಗೊತ್ತಾಗುತ್ತೆ ಯಾರು ಅಂತ ನಮಗೂ ಕೂಡ ಗೊತ್ತಿಲ್ಲ ಹೈಕಮಾಂಡ್ ಮತ್ತು ಶಾಸಕರು ಯಾರನ್ನು ಆಯ್ಕೆ ಮಾಡ್ತಾರೆ ಅವರು ವಿಪಕ್ಷನಾದ ವಿಪಕ್ಷದ ನಾಯಕರಾಗ್ತಾರೆ ನಾಳೆ ನಾಳೆವರೆಗೂ ವೆಯ್ಟ್ ಮಾಡಿ ಅಂತ ಅಶೋಕ್ ಹೇಳಿದರು ಒಟ್ನಲ್ಲಿ ಆರ್ ಅಶೋಕ್ ಬರ್ಡೇ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಮಾಜಿ ಸಿ ಎಂ ಬೊಮ್ಮಾಯಿ ಆ್ಯಂಡ್ ಟೀಮ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇತ್ತು ವೀಕ್ಷಕರ ನಿಮ್ಮ ಪ್ರಕಾರ ಯಾರಾಗಬೇಕು ವಿರೋಧ ಪಕ್ಷದ ನಾಯಕರು ಯಾರಾದರೆ ಬಿ ಜೆ ಪಿಯ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ಗೆ ಸರಿಯಾಗಿ ಟಾಂಗ್ ಕೊಡಬಹುದು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ